ನಮಸ್ತೆ ಗೆಳೆಯರೇ, ಮನಸ್ಸುಗಳು ನೊಂದು ಹೋಗಿದೆ, ಸಾಕಾಗಿದೆ. ಯಾಕೆ ಎಷ್ಟು ಮಳೆ ತೆಗೆದರೂ ಮರಗಳು ಮತ್ತೆ ಮತ್ತೆ ಮಳೆಗಳಿಂದ ಆವರಿಸುತ್ತಾ ಇದೆ. ಪಿನ್ನುಗಳು ಸುರಿಮಳೆಯಾಗಿ ಮರಗಳ ತೊಗಟೆನೇ ಕಾಣ್ತಾ ಇಲ್ಲ. ಇನ್ನಷ್ಟು ಜನ ದೇಶಭಕ್ತರು ಉದ್ಭವ ಆಗಲಿ ಅಂತ ಫೇಸ್ಬುಕ್ಕಲ್ಲಿ ಹಾಕ್ತಾನೆ ಇದ್ದೀವಿ. ಸಾಕಷ್ಟು ಜನ ಜಾಗೃತಿ ಆಗಿದ್ದಾರೆ. ಆದರೆ ತಿಂಡಿ ಪೋತ ಸಂಸದರು ಗಮನನೇ ಹರಿಸ್ತಾ ಇಲ್ಲ. ಪ್ರಣಾಳಿಕೆಗಳ ಮೇಲೆ ಪ್ರಣಾಳಿಕೆಗಳು ಕೊಡುವವರು ನಿರ್ಜೀವಿ ಮಾಸ್ಕುಗಳ ಮಾರು ಹೋಗಿ ಮಾಸ್ಕುಗಳ ಮೇಲೆ ಫೈನ್ ಹಾಕುವವರು, ಆಕ್ಸಿಜನ್ ಸಪ್ಲೈ ಮಾಡೋಕ್ಕಾಗದೆ ನೂರಾರು ಪ್ರಾಣಗಳನ್ನು ಕಿತ್ತವರು. ಆ ನಿಜವಾದ ಆಕ್ಸಿಜನ್ ನಮಗೆ ಎಲ್ಲಿಂದ ಬರ್ತಾ ಇದೆ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಪ್ರೊಡ್ಯೂಸ್ ಆಗುವಂಥ ಚಾಮರಾಜನಗರದಲ್ಲೇ ಆಕ್ಸಿಜನ್ ಕೊರತೆಯಾಗಿ ಪ್ರಾಣ ಬಿಟ್ಟರು. ಇಷ್ಟೆಲ್ಲ ಆದರೂ ನಾವೆಲ್ಲ ಮಾಡ್ತಾ ಇರೋ ಜಾಗೃತಿಯಿಂದ ಎಚ್ಚೆತ್ತುಕೊಳ್ತಾರೆ. ಇವರ ಕೈಯಲ್ಲಿರುವ ಪದವಿಯನ್ನು ಬಳಸಿ ಮರ ರಕ್ಷಣೆ ಮಾಡ್ತಾರ, ಗಿಡ ರಕ್ಷಣೆ ಮಾಡ್ತಾರ. ಗಾಂಧಿ ಬಜಾರ್ ಅಂತ ಏರಿಯಾದಲ್ಲಿ, ಬೆಂಗಳೂರು ಪುರಾತನ ನಗರಗಳು, ಹುಬ್ಬಳ್ಳಿ, ಮೈಸೂರು ಅಂತ ಏರಿಯಾಗಳಲ್ಲಿ 300-400 ವರ್ಷದ ಮರಗಳು ವಿನಾಶದ ಅಂಚು ತಲುಪ್ತಾ ಇದ್ರು. ಗಮನ ವಹಿಸದೆ ಧರ್ಮಗಳ ನಡುವೆ ಕಲಹ ಹಾಕೋದ್ರಲ್ಲಿ ನಿರತರಾಗಿರುವ ಸಂಸದ ಸದಸ್ಯ ಜನರ ಪ್ರತಿನಿಧಿಗಳು, ದಯವಿಟ್ಟು ಅಹೋರಾತ್ರ ಒಬ್ಬ ಜ್ಯೋತಿಷಿಯಾಗಿ ಯಾರಿಗೂ ಮೇಲ್ಬಿದ್ದು ಸಲಹೆ ಕೊಡಬಾರದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೈವಜ್ಞನ ಲಕ್ಷಣಮಲ್ಲಿ ಬರುತ್ತೆ, ಯಾರಿಗೂ ಸ್ವಂತ ಮಕ್ಕಳಿಗೂ ಮೇಲ್ಬಿದ್ದು ಸಲಹೆ ಕೊಡಬಾರದು. ಅವ್ರಾಗವ್ರು ಬಂದು ಕೇಳೋ ತನಕ, ಯಾಕಂದರೆ ಇವೆಲ್ಲ ದೇವ ರಹಸ್ಯಗಳು. ಕ್ವಶನ್ ಪೇಪರ್ ಲೀಕ್ ಮಾಡಿದ ಹಾಗೆ ಅನ್ನೋ ಒಂದು ದೃಷ್ಟಿಕೋನದಿಂದ ಹೇಳೋದಿಲ್ಲ. ಆದರೆ ಇದು ದೇಶದ ವಿಚಾರ ಆದ್ದರಿಂದ ಜಾಗೃತಗೊಳಿಸಲೇಬೇಕು. 10 ಜನರಿಗೆ ಅನ್ಯಾಯ ಆಗ್ತಾ ಇದೆ. 5 ವರ್ಷಕ್ಕೋಸ್ಕರ ಆರಿಸಿ ಬಂದು ಏನನ್ನೂ ಮಾಡದೆ ನೀವು ಹಿಂದಿರುಗಿದ್ರೆ ಅದು ನಿಮಗೆ ಮೇಲೆ ದೇವರ ಮುಂದೆ ತಲೆ ತಗ್ಗಿಸುವಂತೆ ಆಗುತ್ತದೆ. ಅದೇನೋ ಪರವಾಗಿಲ್ಲ, ಆದರೆ ಈ 5 ವರ್ಷ ಕೈ ಕಟ್ಟಿ ಕುಳಿತುಕೊಂಡು ನಾವು ಮಾಡೋ ಅನ್ಯಾಯಕ್ಕೆ ಯಾರು ಹೊಣೆ? ಹಾಗಾಗಿ ಹೇಳಲೇಬೇಕಾಗಿದೆ. ಇನ್ನೂ 1 ವರ್ಷ ಸಮಯ ಇದೆ. ಮತ್ತೆ ನೀವೇ ಬಂದು ಅನುಭವಿಸಿ, ನೀವೇ ಗೆದ್ದು ಬನ್ನಿ. ಈ 1 ವರ್ಷದಲ್ಲಾದರೂ ಮರ ಗಿಡಗಳ ಬಗ್ಗೆ ಸಂಪೂರ್ಣ ಆಸಕ್ತಿ ತೋರಿಸಿ. ನಿಮ್ಮ ಕ್ಷೇತ್ರಗಳಲ್ಲಿರೋ ಮರಗಳನ್ನು ಕಾಪಾಡಿ. ಪಿನ್ನುಗಳು ಒಡೆಯದ ಹಾಗೆ, ಪಾಂಪ್ಲೆಟ್ಸ್ ಇಲ್ಲದ ಹಾಗೆ ನೋಡ್ಕೊಳ್ರೋ. ಜೀಪ್ ಎತ್ಕೊಂಡು ಹೋಗಿ 1 ರೌಂಡ್ ಹೊಡಿರೋ. ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದೀರಿ? ನೀವು ಗೆದ್ದ ಮೇಲೆ ಏನೇನು ಮಾಡ್ತೀರಿ ಅಂತ ಹೇಳಿದಿರಿ? ಡೆವಲಪ್ಮೆಂಟ್ ಅಂತೆ. ಮರಕ್ಕೊಂದು ರಸ್ತೆ ಮಾಡೋ ಡೆವಲಪ್ಮೆಂಟ್ ಯಾವನೋ ಹೇಳ್ಕೊಟ್ಟಿದ್ದು ನಿಮಗೆ? ಅಶೋಕ 2500 ವರ್ಷಗಳ ಹಿಂದೆ ದೇವನಾಂಪ್ರಿಯ ಆದದ್ದು ಯಾಕೆ ಗೊತ್ತಾ? ಸಾಲು ಮರಗಳನ್ನು ನೆಟ್ಟಿದ್ದಕ್ಕೆ. ರಸ್ತೆಗಳ ಬದಿಯಲ್ಲಿ ಸಾಲು ಮರವನ್ನು ನೆಟ್ಟು ಅವನು ಡೆವಲಪ್ಮೆಂಟ್ ಮಾಡ್ದ. ನೀವು ರಸ್ತೆಯ ಬದಿಯಲ್ಲಿರುವ ಸಾಲು ಮರಗಳನ್ನು ಕೊಂದು ರಸ್ತೆಯನ್ನು ಅಗಲೀಕರಣ ಮಾಡಿ ಆ ದುಡ್ಡಿನ ಲೇವಾದೇವಿ ಮೇಲೆ ಕಂಟ್ರೋಲ್ ಮಾಡದೆ ಕಾಂಟ್ರಾಕ್ಟರ್ಸ್ ಎಲ್ಲ ದುಡ್ಡು ತಿನ್ನೋ ಹಂಗೆ ಮಾಡಿ, ಜನರ ದುಡ್ಡು ಕೊಳ್ಳೆ ಹೊಡಿಯೋ ಹಂಗೆ ಮಾಡಿ, ಅಲ್ಲಿ ಉಸಿರಾಟ ಇಲ್ಲದೆ ಮರಗಳನ್ನು ಕೊಂದು ನೀವು ಮಾಡ್ತಾ ಇರೋದು ಯಾವ ಸೀಮೆ ಡೆವಲಪ್ಮೆಂಟು? ಈ ಜನಗಳಿಗೂ ಬುದ್ಧಿ ಇಲ್ಲ. ಒಳ್ಳೆ ಪ್ರಕೃತಿ ಪ್ರಿಯರನ್ನ ಆರಿಸಿದ್ರೆ, ಅಥವಾ ಆರಿಸಿದವರ ಕಾಲರ್ ಹಿಡ್ಕೊಂಡು ನಮ್ಮ ಮನೆ ಮುಂದೆ ಮರ ಹೋಗ್ತಾ ಇದೆ ಬಂದು ಕಾಪಾಡೋ ಅಂತ ಹೇಳೋ ಧೈರ್ಯ ಒಬ್ರಿಗೂ ಇಲ್ಲ ನಿಮಗೆ. ನೀವೆಲ್ಲ ಜಾಗೃತರಾಗಿ ನಿಮ್ಮ ಏರಿಯಾಗಳಲ್ಲಿ ಯಾವ್ಯಾವ ಮರ ಇತ್ತು, ನಿನ್ನೆ ಇತ್ತು ಇವತ್ತಿಲ್ಲ, ಅರ್ಧ ರಾತ್ರಿ ಎತ್ತು, ಹೀಗಾಗಿದೆ ಎಲ್ಲ ಗಮನ ಇಟ್ಕೊಳ್ಳಿ. ವೋಟು ಹಾಕಿಸಿಕೊಂಡವನೇ ವೋಟು ಕೇಳಲು ಬಂದಾಗ ಏಟು ಕೊಟ್ಟು ಕಳಿಸಿ, ಹೊಸಬನಿಗೆ ಚಾನ್ಸ್ ಕೊಡಿ. ಇವನೇ ಇರಬೇಕು ಅಂದ್ರೆ ಇನ್ನೂ ಒಂದು ವರ್ಷ ಅಹೋರಾತ್ರ ನಿಮಗೆ ಮನವಿ ಮಾಡುತ್ತಿದ್ದಾನೆ, ಆಗ್ರಹ ಮಾಡುತ್ತಿದ್ದಾನೆ. ಇನ್ನೊಂದು ವರ್ಷ ಸಮಯ ಇದೆ. ಅಷ್ಟರೊಳಗಡೆ ನೀವು ಜಾಗೃತ ಆಗ್ಬಿಟ್ಟು ನಿಮ್ಮ ಏರಿಯಾದಲ್ಲಿ ಮರಗಳನ್ನ ಸರಿ ಮಾಡಿ, ಏಯ್ ಅಹೋರಾತ್ರ ಮಾಡಿದೀನಿ ನೋಡೋ ಅಂತ ಹೇಳೋ ಕಾಲರ್ ಎತ್ಕೊಂಡ ಧೈರ್ಯ ಇದ್ರೆ ನಿಮ್ಮ ಏರಿಯಾದಲ್ಲಿ ಅಹೋರಾತ್ರನೇ ಹೇಳ್ತಾನೆ ಇವನು ಮಾಡಿದಾನೆ, ಇವನಿಗೆ ನೀವು ವೋಟ್ ಹಾಕ್ಬೋದು ಅನ್ನೋ ಭಾವನೆ ಪ್ರೂಫ್ ಸಮೇತ ಹೇಳ್ತಾನೆ. ಇಲ್ಲ, ನೀವು ಜಿಗುಟ್ ಇಟ್ಕೊಂಡು ಹೋಗಿದ್ದೀರಿ. ಮನೆಯಲ್ಲಿರುವ ಕನ್ನಡಿಯನ್ನಾದರೂ ಸ್ವಚ್ಛ ಮಾಡ್ಬೋದು, ನಿಮ್ಮನ್ನು ಸ್ವಚ್ಛ ಮಾಡಕ್ಕೆ ಆಗ್ತಾ ಇಲ್ಲ. ಯಾಕಿಷ್ಟೆಲ್ಲ ಹೇಳ್ತಿದ್ದೀನಿ? ನಿನ್ನೆ ಒಂದು ಕಡೆ ಎಲೆಕ್ಟ್ರಿಕ್ ಕೇಬಲ್ ಸುತ್ತಿದ್ರೆ ಒಬ್ಬ ಹುಡುಗ ಹೋಗ್ತಾನೆ, ಒಬ್ಬನನ್ನ ತೆಗಿರಿ BBMP ರೂಲ್ ಆಗಿದೆ ಅಂತ ಹೇಳ್ತಾನೆ. ಹೋಗಲ್ಲೇ, ನೀನು ಯಾರು ಹೇಳಕ್ಕೆ? ನಿನಗೆ IMLA ಬೇಕೇನಾ, MP ಬೇಕೇನಾ, ಪ್ರಧಾನಮಂತ್ರಿ ಬೇಕೇನಾ, CM ಬೇಕೇನಾ? ರೆಕಮೆಂಡೇಶನ್ ತರ್ತೀನಿ, ಅವ್ರು ಹೇಳ್ದಂಗೆ ಕೇಳ್ತಾರೆ ಪೊಲೀಸವರು ಅಂತ ಹೇಳಿ ಆ ಹುಡುಗನನ್ನ ಗದ್ರದ. ಇಮ್ಮಿಡಿಯೇಟ್ಲಿ ಅವನಿಗೆ ಫೋನ್ ಮಾಡಿ ಏನೋ ಅಷ್ಟು ಜೋರ್ ನಿಂದು ಅಂತ ಕೇಳಿದ್ದಕ್ಕೆ ಅವನು ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದಾನೆ. ಆ ಇನ್ಸ್ಪೆಕ್ಟ್ರ ಆ MLA ಅದರೆದ್ರೆ ಹೆಸರು ಹೇಳಿದ ತಕ್ಷಣ ಅವನು ನಡ್ಗೋಗಿದ್ದಾನೋ ಏನೋ ಗೊತ್ತಿಲ್ಲ, ಇಮ್ಮಿಡಿಯೇಟ್ಲಿ ನಮ್ಮ ಹುಡುಗನಿಗೆ ಫೋನ್ ಮಾಡಿ ಮನೆಗೆ ಬಂದು ಎತ್ಕೊಂಡು ಹೋಗ್ಬಿಡ್ತೀವಿ, ನೀನು ಏನಿದ್ರು BBMPಗೆ ತಿಳಿಸಷ್ಟೇ, ಮರ ಹಾಳಾಗಿದ್ರೆ ನಿನಗೇನು ಹಕ್ಕಿದೆ ಅನ್ನೋ ಥರ ಗದರ್ಬಿಟ್ಟಿದ್ದಾನೆ. ಮತ್ತೇನೋ ಅವನಿಗೆ ರಿಯಲೈಸ್ ಆಗಿದೆ ವೃಕ್ಷ ರಕ್ಷಕರ ಒಂದು ಸಂಘಟನೆಯ ಒಂದು ಶಕ್ತಿ ಅನ್ಸುತ್ತೆ ಕರ್ನಾಟಕದಲ್ಲಿ. ಮತ್ತೆ ಅವನ ಪೊಲೀಸ್ ಸ್ಟೇಷನಿಂದ ತುಂಬ ಒಳ್ಳೆ ಸಭ್ಯ ಪೊಲೀಸ್ ಒಬ್ಬರು ಕ್ಷಮೆ ಕೇಳಿದ್ರು ಕೂಡ, ಆದರೆ ಆ ಮನುಷ್ಯನಿಗೆ ಪರಿವರ್ತನೆ ಆಗಿಲ್ಲ. ಸಂಸನ್ ಆದವನು ಡೆವಲಪ್ ಮಾಡದೇ ಇದ್ರೆ ಹೋಗ್ಲೆ, ಆ ಏರಿಯಾದಲ್ಲಿರೋ ದೇಶಭಕ್ತರು ಮಾಡ್ತಾ ಇರೋ ಡೆವಲಪ್ಮೆಂಟ್ಗೆ ಬೆನ್ನು ತಟ್ಟದಿದ್ರೆ ಹೋಗ್ಲೆ, ಅಡ್ಡ ಮಲ್ಕೋತಾ ಇದ್ದೀರಾ ನೀವು. ಇದು ನಿಮ್ಮ ಪತನಕ್ಕೆ ಕಾರಣ ಆಗುತ್ತೆ, ಮತ್ತೆ ಆರಿಸಿ ಬರುವುದಿಲ್ಲ. ಪದವಿ ಹೋದ ನಂತರ ಪಾದರಕ್ಷೆ ಕೂಡ ಗೌರವ ಕೊಡಲ್ವಂತೆ. ಪದವಿ ಮೋಹ ಇದ್ರೆ ಪ್ರಕೃತಿ ರಕ್ಷಿಸಬೇಕಂತೆ. ನೀ ಬರೀ ಮನುಷ್ಯರಿಗೆಲ್ಲ MLA ಆಗಿರೋದು, MP ಆಗಿರೋದು, ಆ ನಿನ್ನ ಕ್ಷೇತ್ರದಲ್ಲಿರೋ ಕ್ರಿಮಿಕೀಟಗಳಿಗೂ ನೀನು MLA ಆಗಿದೆಯಾ? ಇದು ಸ್ಮೃತಿ ಲಕ್ಷಣ, ಇದು ರಾಜ್ಯಶಾಸ್ತ್ರ. DVG ಅವರು ಬರೆದಿರುವಂತಹ ವಿಚಾರಗಳನ್ನು ಓದಿ ಗೊತ್ತಾಗತ್ತೆ. ನಿಮ್ಮ ಏರಿಯಾದಲ್ಲಿರೋ ನಾಯಿಗಳನ್ನು ತೆಗೆದುಕೊಂಡು ಹೋಗಿ ಮಕ್ಕಳಾಗದಂಗೆ ಸರ್ಜರಿ ಮಾಡೋ ಅಧಿಕಾರ ನಿಮಗಿದೆ ಅಂದರೆ ನಿಮ್ಮ ಏರಿಯಾದಲ್ಲಿರೋ ನಾಯಿಗಳ ರಕ್ಷಣೆ ಕೂಡ ನಿಮಗಿದೆ. ನಿಮ್ಮ ಏರಿಯಾದಲ್ಲಿರೋ ನಾಯಿಗಳನ್ನು ತೆಗೆದುಕೊಂಡು ಹೋಗಿ ಕೊಲ್ಲುವ ಹಕ್ಕು ನಿಮಗಿರೋದೇ, ಆದರೆ ನಿಮ್ಮ ಏರಿಯಾದಲ್ಲಿರೋ ಬೀದಿ ನಾಯಿಗಳಿಗೆ ಸಲಹುವ ಹಕ್ಕು ನಿಮಗಿದೆ. ಪ್ರಾಣಿ ಪಕ್ಷಿಗಳ ಏರುಪೇರನ್ನು ಗಮನಿಸುವ ಹಕ್ಕು ನಿಮಗಿದೆ. ಬರೀ ಮನುಷ್ಯರಿಗೋಸ್ಕರ ಬದುಕಬೇಡಿ. ಹಾಗಾಗಿ ಮರಗಳ ಹಕ್ಕು ನಿಮಗಿದೆ. ಮೈಸೂರು ದಸರಾ ಟೈಮಲ್ಲಿ ಮರ್ಮರಕ್ಕೂ ಲೈಟ್ ಹಾಕಿದಿರಲ್ಲ, ಅದು ಏನು ಎಜುಕೇಷನು? ಯಾವ ಬೆತ್ತಲೆ ಜಗತ್ತು ಯಾವುದೋ ಇದು? ಏನೋ ನೀನು ಕಲ್ತಿರೋದು. ಮರಕ್ಕೆ ಲೈಟ್ ಸುತ್ತಿದ್ರೆ ಎಷ್ಟು ಮಳೆ ಹಿಡಿಯುತ್ತೆ ಒಂದು ಲೈಟ್ಗೆ, ಆದರೆ ಮರದ ಪರಿಣಾಮ ಏನಾಗುತ್ತೆ? ಇನ್ನೂ ಒಂದು ಜೋಕ್ ಹೇಳ್ತೀನಿ ಕೇಳಿ. ಕರ್ನಾಟಕದ ಇದು ಬೆಂಗಳೂರಿನ ಪ್ಯಾಲೇಸ್ ಮೈದಾನದಲ್ಲಿ ಮದುವೆಗಳಿಗೆ ಒಂದು ಕಾಲದಲ್ಲಿ ಮದುವೆಗಳಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಗದರಿದ್ವಿ, ದಾರಿ ಉದ್ದ ಎಲ್ಲ ಮರಗಳಿಗೂ ಲೈಟ್ ಹಾಕಿ ಮೊಳೆಗಳು ಸುರಿಮಳೆ ಹೊಡೆದು ಬಿಟ್ಟಿದ್ರು. ಅವ್ರು ಇವಾಗ ಚಾಪೆ ಕೆಳಗೆ ತುರಿದ್ರೆ ರಂಗೋಲೆ ಕೆಳಗೆ ತುರ್ತೀವಿ ಅಂತ ಮರದ ರೂಟಿಂದ ಗ್ರಿಡ್ ಹಾಕ್ಬಿಟ್ಟಿದ್ದಾರೆ, ಫುಲ್ ಕಂಬಿಗಳಾಕ್ಬಿಟ್ಟಿದ್ದಾರೆ. ಮರನ ಒಂದು ಪಂಜರದಲ್ಲಿ ಇಟ್ಬಿಟ್ಟು ನಾವು ಮರಕ್ಕೇನು ಹಾನಿ ಮಾಡಿಲ್ಲ ಅಂತೇಳಿ ಆ ಪಂಜರಕ್ಕೆ ಲೈಟ್ ಸುತ್ತಿದ್ದಾರೆ. ತಲೆ ಕೆಟ್ಟವ್ರೆ, ಬದುಕೋಗ್ಬಿಟ್ರೋ ಮರಗಳನ್ನ. ನೀವು ಬೇಕಾದ್ರೆ ಪೋಲುಗಳನ್ನ ನೆಟ್ಕೊಂಡು ಸಪ್ರೇಟಾಗಿ ಮಾಡ್ರೋ ಲೈಟು. ಇದು ಒಳ್ಳೇದಲ್ಲಪ್ಪ. ಕಡೆಗೂ ಏನಾದರೂ ಮಾಡಿ ಆ ಮರದ ಮೇಲೆ ಅತ್ಯಾಚಾರ ಮಾಡಬೇಕು. ಈ ಲೈವ್ exclusively for MLAs and MPs. ಸರಿಯಾಗಿ ಶ್ರದ್ಧೆಯಿಂದ ಕೆಲಸ ಮಾಡುವವರಿಗೆ ಗೌರವದಿಂದ ಶ್ರದ್ಧೆ ಬಿಟ್ಟು ದುರುಪಯೋಗ ಪಡಿಸಿಕೊಳ್ಳುವವರಿಗೆ ಅಂತಹ ನಾಚಿಕೆಗೆಟ್ಟವರಿಗೆ ಅಗೌರವದಿಂದ ಹೇಳ್ತಾ ಇರೋ ಮಾತುಗಳು. ನಿಮ್ಮ ಏರಿಯಾ ಜಯನಗರ ಎಂತ ಸುಂದರವಾದ ಏರಿಯಾ. ಜಯನಗರಲ್ಲಿ ಮನಸ್ಸು ಮಾಡಿದ್ರೆ, ಜೆಪಿ ನಗರದಲ್ಲಿ ಮನಸ್ಸು ಮಾಡಿದ್ರೆ ಎಷ್ಟು ಸಿರಿ ಸಂಪತ್ತು ವನ ಸಂಪತ್ತನ್ನು ಬೆಳೆಸಬಹುದು. ಮನೆಗೆ ಹತ್ತು ಮರ ಕಂಪಲ್ಸರಿ ಮಾಡಬಹುದು, ಸಸ್ಯ ಶ್ಯಾಮಲ ಮಾಡಬಹುದು. ಗಾಂಧಿ ಬಜಾರಲ್ಲಿ ಆ ಮರಗಳನ್ನೇ ಬಳಸಿಕೊಂಡು ವ್ಯಾಪಾರಗಳು ನಡೀತಾ ಇದೆ. ಒಂದು ಗ್ಲಾಸ್ ನೀರು ಹಾಕದಿದ್ರು ಆ ಮರಗಳಿಗೆ ಮಳೆ ಹೊಡೆಯೋದು, ಅದನ್ನೇ ಬಳಸ್ಕೊಳ್ಳೋದು, ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಆ ಮರಗಳನ್ನೆಲ್ಲ ಒಂದು ಹಿಸ್ಟಾರಿಕ್ ಮರಗಳು, ಹೆರಿಟೇಜ್ ಮರಗಳು ಅಂತ ಘೋಷಣೆ ಮಾಡಬೇಕಾಗಿದೆ ಸರ್ಕಾರ. ಹೆರಿಟೇಜ್ ಮರಗಳಿಗೆ ಗೌರವ ಕೊಡಬೇಕಾಗಿದೆ. ಆ ಸ್ಟ್ರೀಟ್ಗೆ ಗಾಂಧಿ ಬಜಾರೇ ಒಂದು ಹೆರಿಟೇಜ್ ಸ್ಟ್ರೀಟ್ ಆಗಬೇಕು. ಮರಗಳು ನೋಡೋಕೆ ಬರಬೇಕು ಜನ, ಹಂಗೆ ಮಾಡಬೇಕು. ಇನ್ನು ಲೇಔಟ್ ವಿಚಾರದಲ್ಲಂತೂ ಜನರ ವೋಟ್ ಹಾಕಿಸ್ಕೊಂಡು ಲೇಔಟ್ ಮಾಡಿಬಿಟ್ಟು ಆಕಾಶದಿಂದ ಗೂಗಲ್ ಅರ್ಥಲ್ಲಿ ನೋಡಿದ್ರೆ ಸೂರ್ಯನನ್ನು ನೋಡಿದಷ್ಟು ಕೆಂಪಗಿದೆ ಭೂಮಿ. ಒಬ್ಬನು ಒಂದು ಮರ ಸೈಟ್ ಸೇಲ್ ಆಗಲ್ಲ ಅಂತ ಹೇಳಿ ಅವನೇ ಮರ ತೆಗೆಸ್ಬಿಟ್ಟಿದ್ದಾನೆ. ಯಾವ ಲೇಔಟನ್ನು ಸುಖವಾಗಿಲ್ಲ. ಬೇಕಾದರೆ ನೀವು ಗಮನಿಸಿ, ನೀವು ಲೇಔಟ್ ಅವರಾಗಿ ಇದನ್ನು ನೋಡ್ತಾ ಇದ್ರೆ ಗಮನಿಸಿ, ನೀವು ಸುಖವಾಗಿಲ್ಲ ಯಾಕೆ? ಕಂಡವರ ಹೆಣದ ಮೇಲೆ ಬದುಕೋಕ್ಕಾಗತ್ತೇನ್ರೋ? ಉಸಿರು ಕೊಡೋ ಹೆಣಗಳು ಮರಗಳು ಸತ್ತರೆ ನೀವು ಉದ್ಧಾರ ಆಗಿದ್ರೆ ನೀವು ಮರನ ಕಡ್ದಿಲ್ಲ ಅಂತ ಅರ್ಥ. ನೀವು ನಾಶದ ಅಂಚಿನಲ್ಲಿದ್ದರೆ ನೀವು ಮರನ ಕಡ್ದಿದ್ದೀರಿ ಅಂತ ಅರ್ಥ. ಯೋಚನೆ ಮಾಡಿ. ಹೊಟ್ಟೆ ಸಂಕಟದಿಂದ ಹೇಳುತ್ತಿದ್ದಾನೆ ಅಹೋರಾತ್ರ. ಮತ್ತೆ ನೀವು ಗೆದ್ದು ಬರಬೇಕೆಂಬ ಆಸೆ ನಿಮ್ಮಲ್ಲಿದ್ದರೆ ದಯವಿಟ್ಟು ಯಾವನು ಅವರವ್ರ ಏರಿಯಾದಲ್ಲಿ ಮರ ಬೆಳೆಸಿಲ್ವೋ ಅವರಿಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕ್ಬಿಡಿ. ಹೊಸಬಾ ಅವ್ನು ಏನೂ ಗೊತ್ತಿಲ್ಲದೆ ಇದ್ರೆ ಓಟ್ ಹಾಕಿಸಿ ಅವನ ಹತ್ರ ಕೆಲಸ ಮಾಡಿಸಿ. ಹಳಬರಿಗೆ ಓಟ್ ಹಾಕ್ಬಿಡಿ. ನಿಮಗೆ ಬದುಕಬೇಕು ಎಂಬ ಆಸೆ ಇದ್ದರೆ ನೀವು ಒಬ್ಬೊಬ್ಬರು ಮಾಸ್ಕ್ಗೋಸ್ಕರ ₹200 ಫೈನ್ ಕಟ್ಟಿದ್ರೆ ಮಾತ್ರ ಇವಾಗ ಇರೋನಿಗೆ ಓಟ್ ಹಾಕ್ಬಿಡಿ. ಯಾಕಂದರೆ ಕರೋನಾ ಬಂದಿದ್ದೆ ಇವರು ಮರ ಕಡಿದಿದ್ದಕ್ಕೆ. ಇವಾಗ ಇರೋನಿಗೆ ಓಟ್ ಹಾಕ್ಬಿಡಿ. ನಿಮ್ಮ ಹಣದಲ್ಲಿ ನಿಮಗೆ ಹಣ ಕೊಟ್ಟು ಓಟ್ ಹಾಕಿಸಿ ನಿಮ್ಮಿಂದನೇ ಹಣ ಕಿತ್ತು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರವನ್ನು ಪ್ರಜಾಪ್ರಭುತ್ವ ಎಂದು ಹೇಳೋದಾದರೆ ಹಣಗಳಿಂದಲೇ ನಡೆಸೋ ಸರ್ಕಾರಕ್ಕೆ ಹಣ ಪ್ರಭುತ್ವ ಅಂತ ಹೇಳ್ತಾ ಇದ್ದಾರೆ. ಇವ್ರನ್ನೆಲ್ಲ ದುರ್ಜನರನ್ನ ಅವನು ನಾಶ ಮಾಡಿದ ಬೀದಿಗಳಲ್ಲಿ ಅವನೇ ಭಿಕ್ಷೆ ಬೇಡುವಂತಾಗುತ್ತದೆ ನೋಡಿ. ಬೇಕಾದರೆ ಇದು ಫ್ರೆಂಚ್ ರೆವಲ್ಯೂಷನಲ್ಲಿ ಆಗಿದ್ದ ಮಾತು. ಅವನು ನಾಶ ಮಾಡಿದ ಬೀದಿಗಳಲ್ಲಿ ಅವನೇ ಭಿಕ್ಷೆ ಬೇಡುವಂತಾಯಿತು. ಹಿಸ್ಟ್ರಿ ಇದು. ನಿಮಗೆ ನಿಮ್ಮ ನಾಶದಿಂದ ಉಂಟಾದ ಬೀದಿಗಳಲ್ಲಿ ಭಿಕ್ಷೆ ಬೇಡಬಾರದು. ಹೆಂಗೂ ನೀವು 5 ವರ್ಷಕ್ಕೊಂದ್ಸಲ ಓಟಿನ ಭಿಕ್ಷೆ ಬೇಡ್ತಾನೆ ಇದ್ದೀರಿ ಬಿಡಿ. ನೀವು ಬದುಕ್ತಾ ಇರೋದು ಭಿಕ್ಷೆಯಿಂದ. ಅಹೋರಾತ್ರ ನೀನೇನು ಕಡಿಮೆ ಭಿಕ್ಷೆ ಬೇಡಿಲ್ವಾ ಅಂತ ಕೇಳಿಬಿಡ ಭಗವಂತನ ಆಣೆಗೂ. ಯಾವ ಬಡವ ಕೂಡ ಎಲೆಕ್ಷನ್ಗೆ ನಿಂತ್ಕೋಬೋದು, ಎಂಥವನು ಕೂಡ ನಿಂತ್ಕೋಬೋದು ಅಂತ ತೋರಿಸೋದಕ್ಕೆ, ಸೋಲಿಗೆ ಅಂಜಬಾರ್ದು ಗೆಲುವಿಗೆ ಬದುಕಬಾರ್ದು ಅಂತ ತೋರಿಸೋದಕ್ಕೆ ಎಲೆಕ್ಷನ್ಗೆ ನಿಂತರು. ಒಬ್ಬರ ಹತ್ರ ಸ್ವಂತಹ ಬಂಧು ಬಳಗ ಸ್ನೇಹಿತರ ಹತ್ರನ ಇವನಿಗೆ ಓಟ್ ಹಾಕಿ ಅಂತ ಕೇಳಲಿಲ್ಲ, ಸತ್ಯಕ್ಕೆ ಓಟ್ ಹಾಕಿ ಅಂತ ಹೇಳಿದ್ದಾನೆ ಅಹೋರಾತ್ರ. ಅದನ್ನು ಹೇಳಿಲ್ಲ. ಜನಗರಿಗೆ ಒಂದು ನೀವು ಕೂಡ ಹೀಗೆ ನಿಂತ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದಾನೆ ಅಹೋರಾತ್ರ ಅಷ್ಟೇ. ಭಿಕ್ಷೆ ಬೇಡಿ ಬದುಕೋದೊಂದು ಬದುಕೇನೋ. ಆ ರೀತಿ ಭಿಕ್ಷೆ ಬೇಡಬಾರ್ದು. ಕೊಡುವುದಕ್ಕೆ ಭಿಕ್ಷೆ ಬೇಡಬೇಕು. ಜನ ನಿಮ್ಮನ್ನು ಗೌರವಿಸಬೇಕು. ನೀವು ಕೇಳಿದ್ರು ನಿಮ್ಮನ್ನು ಆರಿಸಬೇಕು. ನೀನು ಬಾ, ನಿನ್ಗೆ ಓಟ್ ಹಾಕ್ತೀನಪ್ಪ ನಾನು, ನಾನು ನೋಡಿದ್ದೀನಿ ನೀನು ಮರದ ನಮ್ಮ ಏರಿಯಾದಲ್ಲಿ ಯಾವುದಾದ್ರು ಒಂದು ಮರ ಬದುಕಿದ್ರೆ ಅದು ನಿನ್ನಿಂದಾನೆ ಅಂತ ಜನ ಅನ್ನೋ ಥರ ಬದುಕರೋ? ಏಯ್ ಬೆತ್ತಲೆ ಜಗತ್ತೋ, ಧರ್ಮಗಳಿಗೆ ಕಿಚ್ಚು ಹಚ್ತೀಯಾ ಎಲೆಕ್ಷನ್ ಟೈಮ್ಗಳನ್ನ ನೋಡ್ಕೊಂಡು? ನಿಮ್ಮ ತಾಯಿ ಮಾತ್ರ ಗ್ರೇಟಾ ಕಂಡೋರ್ ತಾಯಿ ಗ್ರೇಟ್ ಅಲ್ವಾ? ನಿಮ್ಮ ಧರ್ಮ ಮಾತ್ರ ಗ್ರೇಟಾ ಕಂಡೋರ್ ಧರ್ಮ ಗ್ರೇಟ್ ಅಲ್ವಾ? ಯಾಕ್ರೋ ಇಂಥ ಬುದ್ಧಿ? ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಆರಿಸಿ ಬಂದಾಗ ಸಂವಿಧಾನದ ನಡೆಯಲ್ಲಿ ಬದುಕಬೇಕು, ಎಲ್ಲರಿಗೂ ಬುದ್ಧಿ ಹೇಳುವಂತೆ ಬದುಕಬೇಕು. ನೀವೇ ಲದ್ದಿ ತಿನ್ನುವಂತೆ ಬದುಕ್ತಿರಲ್ರೋ? ಹುಣಸೆ ಮರಕ್ಕೆ ಓಟ್ ಹಾಕಿದ್ರೆ ಒಂಕರ್ ಟಿಂಕರ್ ಕಾಯಿ ಏನ್ ಕಾಯಿ ಅಂತ ಕೇಳ್ತಂತೆ. ಹಂಗಿದೆ ಇವ್ರಿಗೆಲ್ಲ. ಇವ್ರನ್ನೆಲ್ಲ ತಂದ್ಬಿಟ್ಟು ಏನಪ್ಪ ಏನು ರಕ್ತಪಾತಗಳೇ ಮಾತಾಡೋದು. ನಾಚಿಕೆ ಗೆಟ್ಟವರು ರಕ್ತಪಾತಗಳು ಮಾತಾಡ್ತೀರಾ ನೀವು? ಪ್ರಾರ್ಥನಾ ಮಂದಿರಗಳು ಕೆಡುವುದ್ರ ಬಗ್ಗೆ ಮಾತಾಡ್ತೀರಾ? ಅವನು ಬುರ್ಕಾ ಹಾಕ್ಸೋದ್ರ ಬಗ್ಗೆ ಮಾತಾಡ್ತಾನೆ. ಬೇರೆ ಧರ್ಮದವರು ಬುರ್ಕಾ ಹಾಕಿ ಅಂತ ಒಬ್ಬ, ಬೇರೆ ಧರ್ಮದವರು ಕುಂಕುಮ ಇಡಿ ಅಂತ ಒಬ್ಬ. ಇದು ಜಗಳನ? ಮರ ಕಾಪಾಡ್ರೋ, ಗಿಡ ಕಾಪಾಡ್ರೋ. ನಿಮ್ಮ ಬೀದಿಗಳು ನಾಯಿಗಳು ವೇಸ್ಟ್ ಅಲ್ವೋ? ನೀವು ಮಿಕ್ಕ ಆಹಾರವನ್ನು ಹಾಕಿದ್ರೆ ತಿಂದು ನಿಮ್ಮ ರೋಡ್ಗೆ ಅಪರಿಚಿತರು ಬರದ ಹಾಗೆ ಕಾಪಾಡತಪ್ಪ ಆ ಬೀದಿ ನಾಯಿಗಳು. ಆ ಬೀದಿ ನಾಯಿಗಳನ್ನ ಕಾಪಾಡ್ರೋ, ವ್ಯರ್ಥ ಅಲ್ವೋ? ಪ್ರತಿಯೊಂದು ಪ್ರಾಣಿ ತಾನು ತಿಂದದ್ದಕ್ಕೆ ಏನಾದರೂ ಮಾಡಬೇಕು ಅಂತ ಆಸೆ ಪಡುತ್ತೋ? ನಿಮ್ಮಗಳ ಥರ ಕಂಡವ್ರು ಮಾಡಿದ್ದನ್ನು ತಿನ್ನಬೇಕು ಅನ್ಕೊಳ್ಳಲ್ವೋ? ತಾನು ತಿಂದದ್ದಕ್ಕೆ ಏನಾದರೂ ಋಣ ತೀರಿಸಬೇಕು ಅನ್ಕೊಳ್ಳುತ್ತೆ. ಬೆಕ್ಕು, ಇಲಿ, ನಿಮ್ಮ ರೋಡಲ್ಲಿರೋ ಇಲಿಗಳೆಲ್ಲ ಸತ್ತೋದ್ರೆ ವಾಸನೆ ಹಿಡಿದು ಸತ್ತೋಗ್ತೀರಿ ನೀವೆಲ್ಲ. ಅಷ್ಟು ಕೆಲಸ ಮಾಡ್ತಾ ಇದೆ ಆ ಇಲಿಗಳು. ಪಂಚತಂತ್ರ ಕಥೆಗಳು ಓದಿಲ್ಲ, ಏನೂ ಓದಿಲ್ಲ. ಇನ್ನು ಮುಂದೆ ನೀವು ಓಟು ಹಾಕಿದ್ರೆ ನಿಮ್ಮ ಏರಿಯಾದಲ್ಲಿ ಮರಗಳು ಜೀವಂತ ಇರಬೇಕು, ಮರಗಳು ಹೆಚ್ಚಾಗಿರಬೇಕು. ಅವನಿಗೆ ಹಾಕಿ, ಇಲ್ಲ ಅಂದರೆ ಅವನಿಗೆ ಮಾತ್ರ ಹಾಕ್ಬೇಡಿ, ಇನ್ನೊಬ್ಬನಿಗೆ ಹಾಕಿ ಕಾಲರ್ ಹಿಡಿದು ಕೆಲಸ ಮಾಡಿಸಿ. ನೀವು ಹೇಳ್ಬೋದು ಬ್ಯಾಲೆಟ್ ಪೇಪರ್ ಪೂರ ಕಳ್ಳರೇ ಇರೋದು, ಯಾರಿಗೆ ಹಾಕೋದು ಅಂತ. ಡಕಾಯಿತನಿಗೆ ಹಾಕ್ಬಿಡಿ. ಕದಿಯದಿರುವ ಕಳ್ಳನಿಗೆ ಹಾಕಿದ್ರು ಆ ಕಳ್ಳನಿಂದ ಕೆಲಸ ಮಾಡಿಸಿ, ಆದರೆ ಈ ಡಕಾಯಿತರಿಗೆ ಹಾಕ್ಬಿಡಿ. ಇವನೇನಾದರೂ ಒಳ್ಳೆ ಕೆಲಸಗಳು ಮಾಡಿದರೆ ಇವ್ರಿಗೆ ಹಾಕಿ. ಒಬ್ಬೊಬ್ಬ ಮುಂದಿನ ಜಗತ್ತು ನಿಮ್ಮಗಳ ಲೆಕ್ಕಾಚಾರಕ್ಕೆ ಸಿಗಲ್ವೋ? ಕೆಲಸ ಮಾಡಿದ್ರೇ ನೀವು ಬದುಕೋಕ್ಕಾಗೋದು. ನಾಟಕಗಳೆಲ್ಲ ನಡೆಯೋದಿಲ್ಲ. ಮತ್ತೊಮ್ಮೆ ಒಬ್ಬ ಜ್ಯೋತಿಷಿಯಾಗಿ, ಹೋರಾಟಗಾರನಾಗಿ, ಒಬ್ಬ ಹಿತ ಚಿಂತಕನಾಗಿ, ಲೇಖಕನಾಗಿ, ದೇಶಭಕ್ತನಾಗಿ, ದೇಶದ ಹಿತ ಕೋರಿ ನಿಮ್ಮೆಲ್ಲರ ಪ್ರೀತಿಯ ಮಿತ್ರನಾಗಿ, ಗೆಳೆಯನಾಗಿ ಹೇಳುತ್ತಿದ್ದೇನೆ. ಮರ ಕಾಪಾಡ್ರೋ, ಗಿಡ ಕಾಪಾಡ್ರೋ, ಪ್ರಾಣಿ ಪಕ್ಷಿ ಕಾಪಾಡ್ರೋ, ನಿಮ್ಮ ಏರಿಯಾನ ಶುದ್ಧವಾಗಿ ಇಟ್ಕೊಳ್ರೋ. ಇನ್ನು ಮೇಲೆ ಯಾವ್ಯಾವ ಏರಿಯಾದಲ್ಲಿ ಪಾಂಪ್ಲೆಟ್ ಇದ್ರೆ ಆ MLAಗೆ ಉಗಿರೋ, ಅದೇನಾಗತ್ತೋ ನೋಡೇ ಬಿಡೋಣ. ಆ ಪಾಂಪ್ಲೆಟ್ ಇರೋ ಕಡೆ ಒಂದು ಲೈವ್ ಮಾಡಿ, ಈ ಪಾಂಪ್ಲೆಟ್ ಇಲ್ಲಿರೋದಕ್ಕೆ ಕಾರಣ ಇಲ್ಲಿ ಲೋಕಲ್ MLA ಅಂತ ಉಗಿದ್ಬಿಟ್ಟು ನೀವು ಲೈವ್ ಮಾಡಿ. ಈ ಪಾಂಪ್ಲೆಟ್ಟು ಈ ಮರದ ಮೇಲೆ ಯಾರೇ ಹಾಕಿರಲಿ, ತಿಗಣೆ ಆಗಲಿ, ತಿಗಣೆ ಔಷಧಿಯವನ್ನಾದರೂ ಹಾಕಿರಲಿ, ವರ್ಕ್ ಅಟ್ ಹೋಮ್ ಆದರೂ ಹಾಕಿರಲಿ, ನೀವು ಆ ಪಾಂಪ್ಲೆಟ್ ಹತ್ರ ಹಿಂಗೆ ಲೈವ್ ಹಿಡ್ಕೊಂಡು, ಈ ಪಾಂಪ್ಲೆಟ್ ಈ ಮರದ ಮೇಲಿರೋ ಕಾರಣ ಈ ಲೋಕಲ್ MLA, ಅವನು ಯೋಗ್ಯನಾದರೆ ಬಂದು ಈ ಪಾಂಪ್ಲೆಟ್ ತೆಗೆದು ಈ ಮರಕ್ಕೆ ಪಾತಿ ಮಾಡಿ ಹೋಗಬೇಕು, ಈ ಮರಕ್ಕೆ ಪಾತಿ ಇಲ್ಲದೆ ಇದ್ದರೆ ಅದಕ್ಕೆ ಕಾರಣ ಈ ಲೋಕಲ್ MLA ಲೋಕಲ್ MP, ಅವನೇ ಕಾರಣ, ಈಗಿಂದ ಈಗಲೇ ಅವನು ಬಂದು ಸ್ವಚ್ಛ ಮಾಡಬೇಕು ಅಂತ. ನಿಮ್ಮಲ್ಲಿ ಮೂರೇ ವ್ಯೂ ಆಗಿರಲಿ, ಒಂದೇ ವ್ಯೂ ಆಗಿರಲಿ, ಝೀರೋ ವ್ಯೂ ಆಗಿರಲಿ, ನೀವು ಮಾಡ್ರೋ. ಈ ನಿಮ್ಮ ಲೈವ್ ಕಣ್ಣಿಗೆ ಬಿದ್ದರೆ ಅವ್ರ ಹತ್ರ ಶೇರ್ ಮಾಡ್ತಾನೆ. ಅವ್ರ ಹತ್ರನಿಂದ ನಿಮಗೆ ತೊಂದರೆ ಆಗಬಾರ್ದು ಅಂದರೆ ನೀವು ಅಹೋರಾತ್ರನನ್ನು ಬ್ಲ್ಯಾಕ್ ಮಾಡಿಸ್ಬಿಡಿ, ಪೇಜ್ ಬಂದ್ ಮಾಡಿಸ್ಬಿಡಿ. ಅಹೋರಾತ್ರ ಕರ್ನಾಟಕಕ್ಕೆ ಕಾಲು ಹಿಡ್ದಂಗೆ ಮಾಡಿ. ಆದರೆ ಅಹೋರಾತ್ರ ಜೀವಂತ ಇರೋವರೆಗೂ ನಿಮ್ಮನ್ನು ತಪ್ಪು ಮಾಡಿ ಸುಖವಾಗಿರೋಕ್ಕೆ ಬಿಡಲ್ಲ. ನೀವೇನಾದರೂ ವ್ಯಾಪಾರಗಳು ಮಾಡ್ಕೊಳ್ಳಿ, ವ್ಯವಹಾರಗಳು ಮಾಡ್ಕೊಳ್ಳಿ, ನೀವು ಐಷಾರಾಮಿ ಬದುಕೊಳ್ಳಿ, ಆದರೆ ಜನರ ಜವಾಬ್ದಾರಿ ತಗೊಂಡು ತಪ್ಪು ಮಾಡೋದು ನೋಡೋದಿಲ್ಲ. ನೀವೇ ಗೆದ್ದು ಬರಬೇಕಾ? ಈಗಲೂ ಟೈಮ್ ಇದೆ. ಈ 4 ವರ್ಷ ಕ್ಷಮಿಸ್ಬಿಡ್ತೀವಿ ನಾವೆಲ್ಲ. ಹಿಂದೆ ನೀನು 4 ವರ್ಷ ಕ್ಷಮಿಸ್ಬಿಡ್ತೀವಿ. ಈ 1 ವರ್ಷದಲ್ಲಿ ಈ ಕ್ಷಣದಲ್ಲಿ ಈ ಲೈವ್ ನೋಡಿದ್ರೆ ನಿಮ್ಮ ಏರಿಯಾದಲ್ಲಿ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿ. ಜಿಪ್ಗಳು ಹಾಕ್ಕೊಳ್ಳಿ, ಓಡಾಡಿ. ಒಂದು ಮರ ಸ್ವಚ್ಛವಾಗಿರಬೇಕು, ಒಂದೊಂದು ಮರಕ್ಕೂ ಒಂದೊಂದು ಅಡಿ ಪಾತಿ ಇರಬೇಕು. ಮನೆ ಮುಂದೆ ಮರ ಕಡಿದ್ರೆ ಅವನಿಗೆ ಫೈನ್ ಹಾಕ್ಸಿ 10, ಅವ್ರ ಮನೆ ಸುತ್ತಲೂ ಮರ ಇರಬೇಕು. ಯಾವ್ದಾದ್ರು ರೋಡ್ ಕಟ್ಟಿಂಗ್ ಅಲ್ಲಿ ನಿಮ್ಮಲ್ಲಿ ಮರ ಕೊಲ್ಲುವಂತ ಪರಿಸ್ಥಿತಿ ಬಂದ್ರೆ ಅದನ್ನ ಮಿಷನರೀಸ್ ತಗೊಂಡ್ಬಂದು ಜೀವಂತ ಇರೋಂಗ್ ಮಾಡಿ ಯಾರು ಕಡ್ದಿದಾರೋ ಅವ್ರ ಮನೆ ಮುಂದೆ ಹಾಕ್ಬೇಕು. ಸರ್ಕಾರಕ್ಕೆ ಏನು ನಷ್ಟ ಇಲ್ಲ. ಒಂದು ಮರ ಕಡಿದ್ರೆ 10 ಮರ ಬೆಳೆಸೋದಕ್ಕೆ ದುಡ್ಡು ವೇಸ್ಟ್ ಮಾಡ್ತಾ ಇದೀರಿ ನೀವು. ಮರ ಬೆಳೆಸೋದು ಮರದ ಕೆಲಸ, ಮರ ಉಳಿಸೋದು ಮನುಷ್ಯನ ಕೆಲಸ. ನಿಮಗೂ ನಾಳೆ ಯಾರಾದ್ರೂ ಬಂದು ಮಕ್ಕಳನ್ನ ನಾವು ಬೆಳೆಸ್ತೀವಿ, ನಿಮ್ಮ ಮಕ್ಕಳನ್ನ ನಮಗೆ ಕೊಟ್ಬಿಡಿ ಅಂದ್ರೆ ಕೊಡ್ತೀರೇನ್ರು? ಹಂಗೆ ಮರಗಳು ಅಷ್ಟೇ. ಅದನ್ನು ಬೆಳೆಸಿ ಇನ್ನೊಂದು 10 ಮರ ಹಾಕ್ತೀವಿ, 20 ಮರ ಹಾಕ್ತೀವಿ. 300 ವರ್ಷ ಬೆಳೆಸೋಕ್ಕಾಗತ್ತೇನೋ ನಿಮಗೆ? 300 ವರ್ಷದ ಮರವನ್ನು ರಿಪ್ಲೇಸ್ ಮಾಡೋಕ್ಕಾಗತ್ತೇನೋ? 10 ಮರ 10 ಗಿಡ ಹಾಕ್ಬಿಟ್ಟು ನಂಬರ್ ಯಾಕ್ರೋ? ಥೂ, ನಂಬರ್ ಎಲ್ಲ ಕೇಳ್ತಿರಲ್ರು. 9892862269 ಏನಕ್ಕೆ ಬೇಕು? ಒಂದು ನಂಬರ್ ಎತ್ತುತ್ತಾ ಇಲ್ಲ ಅವ್ರ ಹತ್ರ. 14,000-15,000 ಕಾಲ್ ಬರುತ್ತೆ ಒಂದು ತಿಂಗಳಿಗೆ. ನಾನು ಎತ್ತೋದಿಲ್ಲ ಅಂದ್ರೂ ನಂಬರ್ ಬೇಕು. ನಂಬರ್ ತಗೋ 9892862269. ಏನು ಪ್ರಯೋಜನ? ಎಗರ್ಲಾಡ್ಬೇಕಷ್ಟೇ. ಏನು ಇವನ ಹತ್ರ ಮಾತಾಡೋದು? ನೀವು ಬಯಸ್ಕೋಬೇಕಾ? ಬೇಕಾಗಿಲ್ಲ. ಇನ್ನೊಬ್ರು ಸಮಯ ಹಾಳು ಮಾಡಿಬಿಡಿ. ನಂಬರ್ ಕೊಡಿ. ಥೂ, ಧನ್ಯವಾದ. ಅಹೋರಾತ್ರ.